ನಿನಗೂ ಪ್ರೇಮ್ಗೂ ಮದುವೆ ಅಂತ ನಾನಾಗ್ಲೇ ತೀರ್ಮಾನ ತಗೊಂಡೆ. ನನ್ನ ಕೇಳಿ ತೀರ್ಮಾನ ತಗೊಂಡ್ರಿ, ನೀವ್ ನೀವೇ ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾನು ಹೊಣೆ. ನಿನ್ ಮನಸ್ಸಿನಲ್ಲಿ ಏನ್ ಇಟ್ಕೊಂಡು ಮಾತಾಡ್ತಾ ಇದ್ದೆ ಅನ್ನೋದು ನನಗೆ ಚೆನ್ನಾಗ್ ಗೊತ್ತು. ಆದ್ರೆ ನಿನ್ ಸೆಲೆಕ್ಷನ್ ಸರಿ ಇಲ್ವಲ್ಲ. ನನ್ ಸೆಲೆಕ್ಷನ್ ತಪ್ಪಾಗೋಕ್ ಚಾನ್ಸ್ ಇಲ್ಲ ದಡಿ. ಏನಮ್ಮ, ನಿನ್ನ ಚಿಕ್ಕ ವಯಸ್ಸಿಂದ ಹೇಗೆಲ್ಲ ಬೆಳೆಸಿದ್ದೀನಿ, ನಿನ್ ಕೇಳಿದ್ದನ್ನೆಲ್ಲ ತಕ್ಕೊಟ್ಟಿದ್ದೀನಿ, ಮಹಾರಾಣಿ ತರ ನೋಡ್ಕೊಂಡಿದ್ದೀನಿ. ಈ ಸುಖ ಸಂತೋಷ ಒಬ್ಬ ಭಿಕ್ಷುಕನಿಂದ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇದೇನಿದ್ರು ಒಬ್ಬ ಕೋಟ್ಯಾಧಿಪತಿಯಿಂದ ಮಾತ್ರ ಸಾಧ್ಯ. ಕೋಟ್ಯಾಧಿಪತಿನ ಕಟ್ಕೊಂಡು ಡೈವರ್ಸ್ ತಗೊಳ್ಳೋ ಬದಲು ಆಸೆ ಪಟ್ಟು ಬಡವನ್ನ ಮದುವೆಯಾಗಿ ಕಷ್ಟಪಡೋದ್ರಲ್ಲಿ ತಪ್ಪೇನಿಲ್ಲ ದಡಿ. ಕಾರು ಬಂಗ್ಲೆ ಅಂತಸ್ತಿರೋ ಪ್ರೇಮಲ್ಲಿ ಏನು ಗತಿ ಇಲ್ಲದೆ ಇರೋ ಆ ಗಣೇಶ ಇಲ್ಲಿ. ಚಪ್ಪಲಿ ಬಂಗಾರದಲ್ಲಿ ಮಾಡಿದ್ರು ಕಾಲ್ಗೆ ಹಾಕೊಳ್ಳೋದಪ್ಪ, ದೇವ್ರನ್ನ ಕಲ್ಲಲ್ಲಿ ಕೆತ್ತಿದ್ರು ಕೈಯತ್ ಮುಗಿಲೇಬೇಕು. ಗಣೇಶ ನನ್ನ ದೇವ್ರು, ಅಷ್ಟು ಸಾಕು. ನಿಮ್ ಮುಂದೆ ಊರ್ ಜನಗಳ ಮುಂದೆ ಮದುವೆ ಆಗ್ಬೇಕು ಅಂತ ನನ್ನ ಆಸೆ. ನಮ್ಮನ್ನ ದೇವಸ್ಥಾನಕ್ಕೋ ರಿಜಿಸ್ಟರ್ ಆಫೀಸ್ಗೋ ಹೋಗೋ ಹಾಗೆ ಮಾಡಬೇಡಿ ಪ್ಲೀಸ್. ಸಂಗೀತ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಮ್ಮ. ಹೇಳಿಪ್ಪ. ಅಲ್ಲಮ್ಮ, ನಿನ್ನ ಮಹಾರಾಣಿಯಾಗಿ ನನ್ನ ಮನೇಲಿ ಬೆಳೆಸ್ಬಿಟ್ಟೆ, ಈಗ ಹೇಗಮ್ಮ ಮನೆಗೆ ಹೋಗಿ ಸೌದೆ ಒಲೆ ಸೀಮೆಣ್ಣೆ ಅಂತ ಹ್ಯಾ ಕೆಲಸ ಮಾಡ್ತೀಯ? ನನ್ಗಿಷ್ಟು ಇಲ್ದಿದ್ರು ನೀನ್ ಆಸೆ ಪಟ್ಟೆ ಅಂತ ನಾನು ಈ ಮದ್ವೆಗೆ ಒಪ್ಕೊಂಡೆ. ಈಗ ನಿಮ್ಮ ಅಪ್ಪಂದೊಂದು ಆಸೆ ಇದೆಮ್ಮ, ನೆರವೇರಿಸ್ತೀಯಾ? ಹೇಳಿಪ್ಪ. ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನನಗೊಂದು ಗೊತ್ತಿಲ್ಲ. ಮೊದ್ಲು ನಿನ್ ಗಂಡನ್ನ ಆ ಮನೆಯಿಂದ ಹೊರಗಡೆ ಕರ್ಕೊಂಡು ಬಂದ್ಬಿಡು. ಅವನ್ಗೆ ಅಂತ ಒಂದು ಫ್ಯಾಕ್ಟ್ರಿ ಕಟ್ಕೊಡ್ತೀನಿ, ಅದನ್ನ ನೋಡ್ಕೊಂಡು ಇದ್ಬಿಡ್ಲೆ. ಅಲ್ಲಮ್ಮ, ನಿನ್ ಗಂಡನಿಗೆ ಅಂತ ಪ್ರತ್ಯೇಕವಾದ ಒಂದು ಸ್ಥಾನ ಬೇಡವಾ? ನಿನ್ನ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಅಣ್ಣ ತಮ್ಮಂದಿರನ್ನ ಬೇರೆ ಮಾಡಿ ನಿನ್ ಬದುಕೋ ದಾರಿ ನೋಡು. ಈ ನಿಮ್ಮಪ್ಪನ ಆಸೆನ ನೆರವೇರಿಸ್ತೀಯಮ್ಮ? ಸರಿಯಪ್ಪ. ಒಳ್ಳೇದಮ್ಮ. ನಾನು ನೋಡ್ತೀನ ನಿನ್ ಜೇನುಗೂಡು ಎಷ್ಟು ಜನ ಒಂದಾಗಿರ್ತೀನಿ. ಬಹಳ ತಮ್ಮಂದ್ರಲ್ಲ ಮೊದಲಾಗಿ ಸಂಸಾರ ಮಾಡೋದು ನಿನ್ ಜೊತೆ ಇರ್ತಾರೆ ಅಂದ್ಕೊಂಡಿದ್ಯಾ? ಏನಮ್ಮ ಇದು, ಮೊದಲನೇ ಸಲ ಮನೆ ಒಳಗ್ ಕಾಲಿಡ್ತಾ ಇದ್ಯಾ? ಯಾರಾದ್ರೂ ಮುತ್ತೆ ಇದ್ರೆ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋದ್ ಬಿಟ್ಟು ನನ್ನಂತವ್ರ ಹತ್ರ ಮೂರ್ ತಲೆಮಾರುಗಳನ್ನ ನೋಡ್ದವ್ರು ನೀವು, ನಿಮ್ ಹತ್ರ ಆಶೀರ್ವಾದ ತಗೊಳ್ದೆ ಬೇರೆ ಯಾರ ಹತ್ರ ತಗೊಳ್ಳಲ್ಲ? ನೀವೇ ಹೇಳಿ, ಚೆನ್ನಾಗಿರಿ ಅಂತ ಒಂದ್ ಮಾತು ಹೇಳಿದ್ರೆ ಸಾಕು, ನಾವ್ ನೂರು ವರ್ಷ ಬದುಕ್ದಾಗೆ ಆಶೀರ್ವಾದ ಮಾಡಿವ. ಚೆನ್ನಾಗಿರಮ್ಮ. ಗಂಡು ಹೆಣ್ಣು ಬೇಗ ಬನ್ನಿ, ಹೋಟೆಲ್ ತೆಗಿಸ್ಬಿಡೋಣ. ಬರೇ ಬಾ, ಬೇಗ ತೆಗಿ, ನಿಂತ್ಕೊಳ್ಳಿ. ಒಂದ್ ನಿಮಿಷ, ಸ್ವಲ್ಪ ಬನ್ನಿ. ನಡಿ. ದೇವರು ನಿಮ್ಮನ್ನು ಚೆನ್ನಾಗಿಟ್ರಿ. ಏನ್ರಿ, ನಿಮ್ಮ ಅಣ್ಣ ತಮ್ಮಂದ್ರನ್ನ ಬರಕ್ ಹೇಳಿ, ಎಲ್ರು ಒಟ್ಟಿಗೆ ಫೋಟೋ ತೆಗ್ಸೋಣ. ನೀನೇ ಕರಿ ಬಾಬಾ, ನೀವು ಬನ್ನಿ. ನಾವ್ಯಾಕಮ್ಮ, ನೀವು ತೆಗೆಸ್ಕೊಳ್ಳಿ. ಹಾಗಲ್ಲ, ಮೊದಲನೇ ಸಾರಿ ಈ ಮನೇಲಿ ಫೋಟೋ ತೆಗೆಸ್ಕೊಳ್ತಾ ಇದ್ದೀನಿ. ಎಲ್ರೂ ಒಟ್ಟಿಗೆ ನಿಂತ್ಕೊಂಡು ತೆಗೆಸ್ಕೊಂಡ್ರೆ ತುಂಬಿದ ಸಂಸಾರ, ನಾಳೆ ಫೋಟೋ ನೋಡೋರ್ಗೂ ಸ್ಫೂರ್ತಿ ಆಗತ್ತೆ. ಸರಿ ಅಮ್ಮ. ಸುಬ್ಬು, ನಿಮ್ಮ ಅಣ್ಣನ್ಗೆ ನೀನಾದ್ರೂ ಹೇಳ್ಬಾರ್ದು, ಮದುವೆ ಆಯ್ತು, ಹೆಂಡತಿ ಮನೆಗೆ ಬಂದಾಯ್ತು,
ಆ ತಿಪ್ಪೇಸಿ ಜೊತೆಲಿ ಸುತ್ತ ಇರ್ತಾನಲ್ಲ ಅವನು ಒಳ್ಳೆ ಮನುಷ್ಯ ಅಲ್ಲ ಪೊರ್ಕಿ ಅಬ್ಬಲಿ ದಗಲ್ಬಾಜಿ ಎಲ್ಲಂದ್ರೆ ಅಲ್ಲಿ ಬಾಲ ಆಡ್ಸ ನಾಯಿ ಅಮ್ಮಮ್ಮ ಬೈತಾ ಇರೋದಲ್ಲ ಅಮ್ಮಮ್ಮ ನನ್ನನ್ನ ಬಾಯಿ ತುಂಬಾ ಹೊಗಳಿ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಲ್ವಾ ಅಮ್ಮಮ್ಮ ಏ ನೀನ್ ತೆಗೆ